ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಬಜರಂಗ ದಳದ ಪ್ರಮುಖ ಕಾರ್ಯಕರ್ತ ಅರ್ಷ ಎನ್ನುವ ಯುವಕನನ್ನ ನಿನ್ನೆ ಅಪರಿಚಿತರು ಬರಬ್ಬರವಾಗಿ ಕೊಲೆ ಮಾಡಿ ಅರ್ಷ ಅವರ ಪ್ರಾಣವನ್ನ ತೆಗೆದಿದ್ದರು। ಈ ಒಂದು ಪ್ರಕರಣ ಕರ್ನಾಟಕ ರಾಜ್ಯಾದ್ಯಂತ ಉದ್ವಿಗ್ನಕ್ಕೆ ತಿರುಗುತ್ತಿದೆ। ಇಂದು ಮಧ್ಯಾಹ್ನ 3 ಗಂಟೆಗೆ ಪಾವಗಡ ಪಟ್ಟಣದ ಸರ್ಕಲ್ ನಿಂದ ತಹಸೀಲ್ದಾರ್ ಕಚೇರಿಯವರೆಗೂ ರಸ್ತೆ ತಡೆದು ಬಜರಂಗ ದಳ ಮತ್ತು ಶ್ರೀರಾಮ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು। ಬಜರಂಗ ದಳದ ಕಾರ್ಯಕರ್ತರಾದ ಹರೀಶ್ ಕೊಲೆಯನ್ನ ಕಂಡಿಸಿ ಶ್ರೀರಾಮ ಸೇನೆ ಹಾಗೂ ಬಜರಂಗ ದಳದ ವತಿಯಿಂದ ಪಾವಗಡ ಪಟ್ಟಣದಲ್ಲಿ ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ। मुस्लिम भयोत्पादक बंधु गलग अदे रीति अदे हर्ष कुटुंब के सरकार वत परहार धन घोषणा दिन सरकार कर्नाटक सुमार निजाम वर्सस् केजरीवाल ऐन नड़ीता अदर हिन्ले भाड़ नड़ीता है निजाम धरबार अटल नड़ीता है धरबार अगर सरकार सुन ಶ್ರೀರಾಮ ಸೇನೆಯ ಅಧ್ಯಕ್ಷರಾದ ಕಾವಲಗಿರಿ ರಾಮಂಜನೇಯ, ಶ್ರೀರಾಮ ಸೇನೆಯ ಕಾರ್ಯಕರ್ತರಾದ ಅಲ್ಕುಂದಿ ರಾಜ್, ಬಜರಂಗ ದಳದ ತಾಲೂಕು ಸಂಚಾಲಕರಾದ ಸುಮನ್, ಕಾರ್ಯಕರ್ತರಾದ ರಾಕೇಶ್, ಮಂಜುನಾಥ್, ವಾಸು, ಕಾರ್ತಿಕ್, ಹರ್ಷ ಸೇರಿ ಹಲವರು ಹಿಂದೂ ಮುಖಂಡರು ಇದೇ ವೇಳೆ ಹಾಜರಿದ್ದರು।